ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಇತಿಹಾಸ ಆಸಕ್ತ ಕೇಳಿದರೆ ನಾನು ಇವತ್ತು ಪ್ರಾಚೀನ ಭಾರತದ ಇತಿಹಾಸದ ಆಧಾರಗಳಿಗೆ ಸಂಬಂಧಿಸಿದಂತೆ ಎರಡನೇ ಭಾಗದ ಉಪನ್ಯಾಸವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ಈ ಉಪನ್ಯಾಸದ ವಿಷಯ ಶೀರ್ಷಿಕೆ ಪ್ರಾಚೀನ ಭಾರತದ ಇತಿಹಾಸದ ಆಧಾರಗಳಾಗಿ ಶಾಸನಗಳ ಪಾತ್ರ ಎನ್ನಬಹುದು ತಾವು ಈ ಹಿಂದಿನ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಾಚೀನ ಭಾರತದ ಇತಿಹಾಸದ ಆಧಾರಗಳು ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಉಪನ್ಯಾಸವನ್ನು ಕೇಳಿದ್ದೀರಿ ಅದರಲ್ಲಿ ನಾನು ಪ್ರಾಸ್ತಾವಿಕವಾಗಿ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೆ ಆಧಾರಗಳು ಎಂದರೇನು ಆಧಾರಗಳ ಮಹತ್ವ ಏನು ಭಾರತದಲ್ಲಿ ಆಧಾರಗಳ ಅಥವಾ ಆಕರಗಳ ಸಂಗ್ರಹ ಆರಂಭವಾದದ್ದು ಯಾವಾಗ ಅದರಲ್ಲಿ ತೊಡಗಿಸಿಕೊಂಡಂಥ ಆರಂಭದ ಎರಡು ಮುಖ್ಯವಾಗಿರ್ತಕ್ಕಂಥ ಸಂಸ್ಥೆಗಳು ಅಂದರೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಮತ್ತು ಭಾರತದ ಪುರಾತತ್ವ ಇಲಾಖೆ ಹಾಗೆಯೇ ಭಾರತೀಯರ ಇತಿಹಾಸ ಪ್ರಜ್ಞೆಯ ಕುರಿತು ಇರತಕ್ಕಂಥ ವಾದ ಹಾಗೂ ಕೊನೆಯಲ್ಲಿ ಪ್ರಾಚೀನ ಭಾರತದ ಇತಿಹಾಸದ ಆಧಾರಗಳ ವರ್ಗೀಕರಣ ಕುರಿತು ನಾನು ಕೆಲವು ಸಂಗತಿಗಳನ್ನು ತಮ್ಮ ಗಮನಕ್ಕೆ ತಂದಿದ್ದೆ ಇತಿಹಾಸ ಅನ್ನೋದು ಆಧಾರಗಳನ್ನು ಆಧರಿಸಿರ್ತಕ್ಕಂಥ ಅಧ್ಯಯನ ಅನ್ನೋದು ನಮಗೆಲ್ಲ ತಿಳಿದೇ ಇದೆ ಆದರೆ ಇತಿಹಾಸವನ್ನು ಕೇವಲ ಸಾಹಿತ್ಯ ಆಧಾರಗಳನ್ನು ಆಧರಿಸಿ ರಚನೆ ಮಾಡೋದು ಸಾಧ್ಯವಿಲ್ಲ ಅದರಲ್ಲೂ ಪ್ರಾಚೀನ ಭಾರತದ ಇತಿಹಾಸವನ್ನು ಯಾಕೆ ಅಂತಂದರೆ ಸಾಹಿತ್ಯ ಆಧಾರಗಳು ಲಭ್ಯವಿಲ್ಲದ ಕಾಲಘಟ್ಟಗಳು ಮತ್ತು ಸಾಹಿತ್ಯ ಕೃತಿಗಳಲ್ಲಿ ಉಲ್ಲೇಖಿಸದ ಹಲವು ಸಂಗತಿಗಳು ಈ ಅವಧಿಯಲ್ಲಿ ಇವೆ ಅಂತಹ ಸಂದರ್ಭದಲ್ಲಿ ನಮ್ಮ ನೆರವಿಗೆ ಬರುವಂಥದ್ದು ಪ್ರಾಕ್ತನ ಶಾಸ್ತ್ರ ಆಧಾರಗಳು ಅಲ್ಲದೆ ಪ್ರಾಚೀನ ಸಾಹಿತ್ಯ ಕೃತಿಗಳಲ್ಲಿನ ಕೆಲವು ನಿರೂಪಣೆಗಳನ್ನು ಪ್ರಾಕ್ತನ ಶಾಸ್ತ್ರ ಆಧಾರಗಳೊಂದಿಗೆ ಅಥವಾ ಆ ಸಾಕ್ಷ್ಯಗಳೊಂದಿಗೆ ಹೋಲಿಸಿದಾಗ ಗತದ ಘಟನೆಗಳನ್ನು ಖಚಿತಪಡಿಸ್ಕೊಳ್ಳೋದಕ್ಕೂ ಸಾಧ್ಯವಿದೆ ಹೀಗಾಗಿ ಶಾಸ್ತ್ರ ಆಧಾರಗಳ ಅಧ್ಯಯನ ಬಹಳ ಮುಖ್ಯವಾಗಿದೆ ಪ್ರಾಚೀನ ಅವಶೇಷಗಳ ಸಂಗ್ರಹಕ್ಕೆ ಪ್ರಾಕ್ತನ ಶಾಸ್ತ್ರ ಸಹಾಯವನ್ನು ಮಾಡುತ್ತೆ ಮುಖ್ಯವಾಗಿ ಇತಿಹಾಸ ಪೂರ್ವಕಾಲ ಮತ್ತು ಪ್ರಾಚೀನ ಕಾಲಘಟ್ಟದ ಇತಿಹಾಸದ ಅಧ್ಯಯನಕ್ಕೆ ಪ್ರಾಕ್ತನ ಶಾಸ್ತ್ರದ ಆಧಾರಗಳು ಬಹು ಮಹತ್ವದ ಆಧಾರಗಳಾಗಿವೆ ಇತ್ತೀಚಿನ ಪ್ರಾಕ್ತನ ಶಾಸ್ತ್ರ ಸಂಶೋಧನೆಗಳು ಅನೇಕ ಹೊಸ ಹೊಸ ಸಂಗತಿಗಳನ್ನು ಬೆಳಕಿಗೆ ತರ್ತಾ ಇದ್ದಾವೆ ಅದರಿಂದ ನಮ್ಮ ಪ್ರಾಚೀನ ಇತಿಹಾಸದ ವ್ಯಾಪ್ತಿ ವಿಸ್ತರಿಸಿದೆ ಸಮುದ್ರ ತಳದಲ್ಲಿರುವ ಅವಶೇಷಗಳ ಸಂಶೋಧನೆ ಕೂಡ ಆರಂಭವಾಗಿರೋದು ಈಗಾಗಲೇ ತಮಗೆ ತಿಳಿದಿದೆ ಅಂತ ಹೇಳಿ ಭಾವಿಸ್ತೇನೆ ವಿಜ್ಞಾನದ ಬೆಳವಣಿಗೆ ಆದಂತೆ ಅಥವಾ ವಿಜ್ಞಾನವನ್ನು ಪರಿಣಾಮಕಾರಿಯಾಗಿ ಪ್ರಾಕ್ತನಶಾಸ್ತ್ರ ಶಾಸ್ತ್ರ ಅಧ್ಯಯನದಲ್ಲಿ ತೊಡಗಿಸಿಕೊಂಡಾಗ ಪ್ರಾಕ್ತನಶಾಸ್ತ್ರ ಬಲಗೊಳ್ಳುತ್ತೆ ಈ ಪ್ರಾಕ್ತನ ಶಾಸ್ತ್ರಕ್ಕೆ ಅನ್ವಯಿಸುವ ವೈಜ್ಞಾನಿಕ ವಿಧಾನವನ್ನು ಪ್ರಾಕ್ತನ ಶಾಸ್ತ್ರೀಯ ವಿಜ್ಞಾನ ಆರ್ಕ್ಯಾಲಜಿಕಲ್ ಸೈನ್ಸ್ ಅಂತಲೇ ಕರೀತಾನೆ ಭಾರತದಲ್ಲಿ ಪ್ರಾಕ್ತನ ಶಾಸ್ತ್ರ ಆಧಾರಗಳನ್ನು ಆಧರಿಸಿ ಇತಿಹಾಸ ರಚಿಸೋದು ಪ್ರಾಚೀನ ಕಾಲದಲ್ಲೇ ಗೊತ್ತಿತ್ತು ಅಂತ ಹೇಳಿ ತಿಳಿದು ಬರುತ್ತೆ ಕಲ್ಲಣನ ರಾಜತರಂಗಿಣಿಯ ರಚನೆಯ ಸಂದರ್ಭದಲ್ಲಿ ಕಲ್ಲಣ ಈ ಪ್ರಾಕ್ತನ ಶಾಸ್ತ್ರ ಆಧಾರಗಳಾಗಿರ್ತಕ್ಕಂಥ ದೇವಾಲಯ ನಗರ ಪ್ರಶಸ್ತಿ ಶಾಸನಗಳು ತಾಮ್ರಪಟಗಳು ಇವುಗಳ ಅಧ್ಯಯನವನ್ನು ಆತ ಮಾಡಿದ್ದನ್ನು ಉಲ್ಲೇಖ ಮಾಡಿದ್ದಾನೆ ತನ್ನ ಕೃತಿಯಲ್ಲಿ ಆದರೆ ಅದು ಆಧುನಿಕವಾಗಿ ಆರಂಭವಾದದ್ದು ಯುರೋಪಿಯನ್ನರ ಅಥವಾ ವಸಾಹತು ಆಳ್ವಿಕೆಯ ಸಂದರ್ಭದಲ್ಲಿ ಪ್ರಾಕ್ತನ ಶಾಸ್ತ್ರ ಆಧಾರಗಳನ್ನು ಮುಖ್ಯವಾಗಿ ನಾಲ್ಕು ವಿಧಗಳಾಗಿ ವಿಂಗಡಿಸಲಾಗಿದೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮತ್ತು ಉತ್ಖನನ ಅಥವಾ ಭೂ ಸಂಶೋಧನೆ ಅಂತ ಹೇಳಿ ಅವುಗಳನ್ನು ಕರೀಬೋದು ಶಾಸನಗಳು ಮತ್ತು ನಾಣ್ಯಗಳು ಪ್ರಾಕ್ತನ ಶಾಸ್ತ್ರ ಆಧಾರಗಳಲ್ಲಿ ಸ್ವಲ್ಪ ಭಿನ್ನವಾಗಿ ಕಂಡು ಬಂದರೂ ಕೂಡ ಅವುಗಳನ್ನು ನಾವೀಗ ಪ್ರಾಕ್ತನಶಾಸ್ತ್ರ ಆಧಾರಗಳ ಗುಂಪಿನಲ್ಲೇ ಅಧ್ಯಯನವನ್ನು ಮಾಡ್ತೇವೆ ಈಗ ನಾನು ಶಾಸನಶಾಸ್ತ್ರ ಅಂದರೆ ಏನು ಅಂತ ಹೇಳಿ ಸಂಕ್ಷಿಪ್ತವಾಗಿ ನಾಲ್ಕು ಮಾತುಗಳಲ್ಲಿ ತಮ್ಮ ಮುಂದೆ ಇಡ್ತೇನೆ ಶಾಸನಗಳ ಅಧ್ಯಯನವನ್ನು ಶಾಸನಶಾಸ್ತ್ರ ಅಂತಾರೆ ಇಂಗ್ಲಿಷ್ನಲ್ಲಿ ಎಪಿಗ್ರಫಿ ಅಂತ ಕರೀತಾರೆ ಎಪಿಗ್ರಫಿ ಅನ್ನೋದು ಗ್ರೀಕ್ನ ಎರಡು ಪದಗಳಿಂದ ಬಂದಿದೆ ಅವೆಂದರೆ ಎಪಿ ಆನ್ ಆರ್ ಅಪಾನ್ ಎಂದರ್ಥ ಮತ್ತು ಗ್ರಫಿ ಟು ರೈಟ್ ಎಂದರ್ಥ ಹೀಗಾಗಿ ಕಲ್ಲು ಲೋಹ ಮರ ಮೊದಲಾದ ವಸ್ತುಗಳ ಮೇಲೆ ಕೆತ್ತಲಾದ ಅಥವಾ ಕೊರೆಯಲಾದ ಬರವಣಿಗೆಗಳ ಅಧ್ಯಯನವನ್ನು ಎಪಿಗ್ರಫಿ ಅಥವಾ ಶಾಸನ ಶಾಸ್ತ್ರ ಅಂತ ಹೇಳಿ ಕರೆಯಬಹುದಾಗಿದೆ ಶಾಸನಗಳು ಮತ್ತು ಇತರ ಹಳೆಯ ದಾಖಲೆಗಳಲ್ಲಿ ಬಳಸಿದ ಬರವಣಿಗೆಗಳನ್ನು ಅಧ್ಯಯನ ಮಾಡೋದಕ್ಕೆ ಪ್ಯಾಲಿಯೋಗ್ರಫಿ ಅಥವಾ ಲಿಪಿಶಾಸ್ತ್ರ ಅಂತ ಹೇಳಿ ಕರೀತಾರೆ ಶಾಸನ ಶಾಸ್ತ್ರಜ್ಞರಿಗೆ ಈ ಲಿಪಿಶಾಸ್ತ್ರದ ಜ್ಞಾನ ಕೂಡ ಅತ್ಯಂತ ಅಗತ್ಯವಾಗಿದೆ ಭಾರತದಲ್ಲಿ ಶಾಸನಶಾಸ್ತ್ರಕ್ಕೆ ಭದ್ರವಾದ ತಳಹದಿಯನ್ನು ಹಾಕಿಕೊಡಲಾಗಿದೆ ಭಾರತದಲ್ಲಿ ಹತ್ತೊಂಬತ್ತನೇ ಶತಮಾನದಿಂದ ಶಾಸನಗಳ ಅಧ್ಯಯನ ಆರಂಭವಾಗಿರೋದನ್ನು ನಾವು ನೋಡ್ಬೋದು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯ ಒಂದು ಭಾಗವಾಗಿ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಶಾಸನಶಾಸ್ತ್ರ ವಿಭಾಗ ಬೆಂಗಳೂರಿನಲ್ಲಿ ಅಸ್ತಿತ್ವಕ್ಕೆ ಬಂತು ನಂತರ ಅದು ಸಾವಿರದ ಒಂಬೈನೂರ ಮೂರರಿಂದ ಅರವತ್ತಾರರ ಅವಧಿಯಲ್ಲಿ ಮಂಡಲದಿಂದ ಕಾರ್ಯವನ್ನು ನಿರ್ವಹಿಸಿತು ನಂತರ ಅದು ಮೈಸೂರಿಗೆ ಸ್ಥಳಾಂತರಗೊಂಡಿರೋದು ನಮಗೆ ಕಂಡುಬರುತ್ತೆ ಕರ್ನಾಟಕದಲ್ಲಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಿಂದಲೇ ಬಿ ಎಲ್ ರೈಸ್ ಅವರು ಎಪಿಗ್ರಫಿಯ ಕರ್ನಾಟಕ ಸಂಪುಟಗಳ ಮಾಲಿಕೆಯನ್ನು ಆರಂಭಿಸಿದರು ಭಾರತೀಯ ಶಾಸನಶಾಸ್ತ್ರ ಅಧ್ಯಯನಕ್ಕೆ ತಳಹದಿ ಹಾಕಿದ ಕೀರ್ತಿ ಜರ್ಮನ್ ವಿದ್ವಾಂಸ ಯು ಜೆ ಥಿಯೋಡಾರ್ ಹುಲ್ಶ್ ಅವರಿಗೆ ಸಲ್ಲುತ್ತೆ ಅವರು ಭಾರತ ಸರ್ಕಾರದ ಮೊದಲ ಶಾಸನ ತಜ್ಞರಾಗಿ ನೇಮಕಗೊಂಡವರು ಹುಲ್ಶ್ ಸೇರಿದಂತೆ ಅನೇಕರು ಭಾರತೀಯ ಶಾಸನಶಾಸ್ತ್ರ ಕ್ಷೇತ್ರಕ್ಕೆ ಸಾಕಷ್ಟು ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡಿದ್ದಾರೆ ನಾನಿಲ್ಲಿ ಕೆಲವು ಹೆಸರುಗಳನ್ನು ಉಲ್ಲೇಖಿಸ್ತೇನೆ ಜೇಮ್ಸ್ ಪ್ರಿನ್ಸೆಪ್ ಬ್ಯಲರ್ ಮೆಕೆಂಜಿ ಬಿ ಎಲ್ ರೈಸ್ ಜೆ ಎಫ್ ಪ್ಲೇಟ್ ಬಿ ಎಲ್ ಇಂದ್ರಾಜಿ ನರಸಿಂಹಾಚಾರ್ ಆರ್ ಶ್ಯಾಮಶಾಸ್ತ್ರಿ ಎನ್ ರಾವ್ ಛಾಬ್ರಾ ಡಿ ಸಿ ಸರ್ಕಾರ್ ಗಾಯಿ ನೀಲಕಂಠಶಾಸ್ತ್ರಿ ಪಿ ಬಿ ದೇಸಾಯಿ ಎಂ ಎಚ್ ಕೃಷ್ಣ ಇವರೊಂದಿಗೆ ಇನ್ನೂ ಅನೇಕ ವಿದ್ವಾಂಸರು ಈ ಕ್ಷೇತ್ರಕ್ಕೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟು ಈ ಕ್ಷೇತ್ರದ ವ್ಯಾಪ್ತಿ ಮತ್ತು ಮಹತ್ವ ಹೆಚ್ಚುವಂತೆ ಮಾಡಿದ್ದಾರೆ ಶಾಸನಗಳನ್ನು ಅಧ್ಯಯನ ಮಾಡಿ ಅವುಗಳ ಪಠ್ಯವನ್ನು ಸಂಪಾದಿಸಿ ಹಲವು ಸಂಪುಟಗಳಲ್ಲಿ ಇವತ್ತಿನ ಇತಿಹಾಸ ಅಧ್ಯಯನಕಾರರಿಗೆ ಸಂಶೋಧಕರಿಗೆ ಅವುಗಳ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಅವುಗಳಲ್ಲಿ ಕೆಲವು ಸಂಪುಟಗಳನ್ನು ಇಲ್ಲಿ ನಾನು ಉಲ್ಲೇಖಿಸ್ತಾ ಇದ್ದೇನೆ ಕಾರ್ಪಸ್ ಇನ್ಸ್ಕ್ರಿಪ್ಷನಂ ಇಂಡಿಕಾರಂ ಇದು ನಾಲ್ಕು ಸಂಪುಟಗಳಲ್ಲಿದೆ ಮೌರ್ಯರ ಇಂಡೋಸಿಥಿಯನ್ನರ ಗುಪ್ತರ ಹಾಗೂ ಕಲಚೂರಿ ಚೇದಿ ಕಾಲದ ಶಾಸನಗಳನ್ನು ಈ ಸಂಪುಟಗಳು ಒಳಗೊಂಡಿವೆ ಎಪಿಗ್ರಫಿಯ ಕರ್ನಾಟಿಕ ಎಪಿಗ್ರಫಿಯಾ ಇಂಡಿಕಾ ಮತ್ತು ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ಇತರ ಪ್ರಮುಖ ಸಂಪುಟಗಳಾಗಿವೆ ಇತ್ತೀಚಿನ ವರ್ಷಗಳಲ್ಲಿ ಎಪಿಗ್ರಫಿಯ ಕರ್ನಾಟಕ ಸಂಪುಟಗಳ ಪರಿಷ್ಕೃತ ಆವೃತ್ತಿಗಳು ಪ್ರಕಟವಾಗಿವೆ ಇದಲ್ಲದೆ ವಿವಿಧ ವಿಶ್ವವಿದ್ಯಾನಿಲಯಗಳು ರಾಜ್ಯಗಳು ಸಂಸ್ಥೆಗಳು ಕೂಡ ಇಂತಹ ಶಾಸನ ಸಂಪುಟಗಳನ್ನು ಅವುಗಳ ವ್ಯಾಪ್ತಿಯಲ್ಲಿ ಪ್ರಕಟಿಸ್ತಾ ಇದ್ದಾವೆ ಇದು ಶಾಸನ ಶಾಸ್ತ್ರ ಭಾರತದಲ್ಲಿ ಬೆಳೆದು ಬಂದ ಬಗೆ ಎನ್ನುಬಹುದು ಶಾಸನಗಳ ವಿಧಗಳನ್ನು ನೋಡೋಣ ಸಾಮಾನ್ಯವಾಗಿ ಶಾಸನಗಳನ್ನು ಅವುಗಳ ಬರವಣಿಗೆಗೆ ಬಳಸಲಾದ ಮಾಧ್ಯಮವನ್ನು ಆಧರಿಸಿ ಶಿಲಾ ಶಾಸನಗಳು ಮತ್ತು ಲೋಹ ಶಾಸನಗಳು ಎಂದು ಸಾಮಾನ್ಯವಾಗಿ ಎರಡು ವಿಧದಲ್ಲಿ ಗುರುತಿಸಲಾಗುತ್ತೆ ಅವುಗಳನ್ನು ಯಾರು ಪ್ರಕಟಿಸಿದ್ದಾರೆ ಅನ್ನೋದ್ರ ಮೇಲೆ ಸರ್ಕಾರಿ ಮತ್ತು ಖಾಸಗಿ ಶಾಸನಗಳೆಂದು ಕೂಡ ವರ್ಗೀಕರಿಸಬಹುದಾಗಿದೆ ಒಂದೊಮ್ಮೆ ರಾಜ ಅಧಿಕಾರಿಗಳು ಆಡಳಿತಾತ್ಮಕ ವಿಚಾರಗಳ ಬಗ್ಗೆ ಪ್ರಕಟಿಸಿದರೆ ಅವುಗಳು ಸರ್ಕಾರಿ ಶಾಸನಗಳ ವ್ಯಾಪ್ತಿಗೆ ಬರ್ತವೆ ಅದನ್ನು ಖಾಸಗಿ ವ್ಯಕ್ತಿಗಳು ಉದಾಹರಣೆಗೆ ವೀರಗಲ್ಲುಗಳನ್ನು ಸ್ಥಾಪಿಸುವವರು ಮಾಸ್ತಿ ಕಲ್ಲನ್ನು ಸ್ಥಾಪಿಸುವವರು ಖಾಸಗಿಯಾಗಿ ದಾನವಗಳನ್ನು ಮಾಡಿದಂಥವರು ನಿಷಧಿ ಕಲ್ಲುಗಳನ್ನು ಸ್ಥಾಪಿಸಿದಂಥವರು ಖಾಸಗಿ ವ್ಯಕ್ತಿಗಳಾಗಿರ್ತಾರೆ ಅಂತಹ ಸಂದರ್ಭದಲ್ಲಿ ಅವರು ಸ್ಥಾಪಿಸಿದ ಅಥವಾ ಪ್ರಕಟಿಸಿದ ಶಾಸನಗಳನ್ನು ನಾವು ಖಾಸಗಿ ಶಾಸನಗಳೆಂದು ಹೇಳಬಹುದು ಇನ್ನು ಶಾಸನಗಳಲ್ಲಿ ಇರತಕ್ಕಂಥ ವಸ್ತುಗಳನ್ನು ಆಧರಿಸಿ ಹಲವು ಬಗೆಗಳಾಗಿ ವರ್ಗೀಕರಿಸ್ಬೋದು ರಾಜಾಜ್ಞಗಳು ಅಥವಾ ಆಡಳಿತಾತ್ಮಕ ಶಾಸನಗಳು ಪ್ರಶಸ್ತಿ ಶಾಸನಗಳು ದಾನ ಶಾಸನಗಳು ವೀರಗಲ್ಲುಗಳು ಮಹಾಸತಿ ಶಾಸನಗಳು ಮತ್ತು ನಿಷದಿ ಶಾಸನಗಳೆಂದು ಅವುಗಳನ್ನು ಮುಖ್ಯವಾಗಿ ಗುರುತಿಸ್ಬೋದು ನಾನು ಈಗ ಕೆಲವು ಛಾಯಾಚಿತ್ರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಈಗ ನೀವು ನೋಡ್ತಾ ಇರತಕ್ಕಂಥ ಶಾಸನ ಇದು ದಾನಶಾಸನ ಈ ದಾನ ಶಾಸನದ ಒಂದು ದೊಡ್ಡ ಭಾಗದಲ್ಲಿ ಕೆಳಗಿನ ಹಂತದಿಂದ ಒಂದು ಸಮತಲವದಲ್ಲಿ ಇರತಕ್ಕಂಥ ಭಾಗದಲ್ಲಿ ಶಾಸನ ಪಠ್ಯವನ್ನು ತಾವು ಕಾಣ್ಬೋದು ಹಾಗೆಯೇ ಮೇಲ್ಭಾಗದಲ್ಲಿ ಶಾಸನ ಶಿಲ್ಪವನ್ನು ಕಾಣ್ಬೋದು ಈ ಶಾಸನ ಶಿಲ್ಪವನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದೊಂದು ಶೈವ ಮತಕ್ಕೆ ಸೇರಿದ ದಾನಶಾಸನ ಎಂದು ಈ ಶಾಸನ ಶಿಲ್ಪ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಮ್ಯೂಸಿಯಂ ಬಳಿಯಲ್ಲಿ ಇದೆ ಇದನ್ನು ಗಮನಿಸಿ ಇದೊಂದು ಜೈನ ಮತಕ್ಕೆ ಸೇರಿದ ಶಾಸನ ಶಿಲ್ಪ ಇದು ಕೂಡ ದಾನಶಾಸನವೇ ಆಗಿದೆ ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಂಚ ಇಲ್ಲಿನ ಪಂಚಬಸದಿಯ ಆವರಣದೊಳಗೆ ನಮಗೆ ಕಂಡುಬರುತ್ತೆ ಇದು ಕೂಡ ಅದೇ ಸ್ಥಳದ ಒಂದು ಶಾಸನ ಇಲ್ಲಿ ನಾನು ಇದನ್ನು ತಮಗೆ ದೇವಾಲಯದ ಗೋಡೆಗಳ ಮೇಲೂ ಕೂಡ ಶಾಸನಗಳನ್ನು ಕೆತ್ತಲಾಗಿದೆ ಅಥವಾ ಕೊರೆಯಲಾಗಿದೆ ಅಥವಾ ಬರೆಯಲಾಗಿದೆ ಅನ್ನುವುದನ್ನು ಸ್ಪಷ್ಟಪಡಿಸಲಿಕ್ಕಾಗಿ ಈ ಛಾಯಾಚಿತ್ರವನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇದೊಂದು ತಾಮ್ರಪಟ ಶಾಸನ ಲೋಹ ಶಾಸನಕ್ಕೆ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಬಹುತೇಕ ದಾನಶಾಸನಗಳು ತಾಮ್ರಪಟ ಶಾಸನಗಳ ರೂಪದಲ್ಲೇ ಇದ್ದಾವೆ ಈ ಛಾಯಾಚಿತ್ರದಲ್ಲಿ ಕಂಡು ಬರ್ತಾ ಇರತಕ್ಕಂಥ ತಾಮ್ರಪಟ ಶಾಸನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬಿದಿರೂರು ಎಂಬ ಸ್ಥಳಕ್ಕೆ ಸಂಬಂಧಪಟ್ಟಿದ್ದು ಈ ಛಾಯಾಚಿತ್ರವನ್ನು ನೋಡಿ ಇದು ವೀರಗಲ್ಲಿಗೆ ಉತ್ತಮ ಉದಾಹರಣೆಯಾಗಿ ಇಲ್ಲಿ ನಾನು ತಮಗೆ ತೋರಿಸ್ತಾ ಇದ್ದೇನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೊಸಗುಂದ ಗ್ರಾಮದಲ್ಲಿ ಈ ವೀರಗಲ್ಲು ಶಾಸನಗಳು ಕಂಡು ಬರ್ತವೆ ಅಲ್ಲಿ ಇನ್ನೂ ಅನೇಕ ವೀರಗಲ್ಲು ಶಾಸನಗಳು ಇದ್ದಾವೆ ಇಲ್ಲಿ ತಾವು ಗಮನಿಸಬೇಕು ಶಾಸನದ ಮಧ್ಯದಲ್ಲಿರ್ತಕ್ಕಂಥ ಪಟ್ಟಿಕೆಗಳ ಮೇಲೆ ಲಿಪಿ ಅಥವಾ ಶಾಸನ ಬರಹವನ್ನು ನೋಡ್ಬೋದು ಹಾಗೆಯೇ ನಾವಿಲ್ಲಿ ಶಾಸನ ಶಿಲ್ಪದಲ್ಲಿ ಶಾಸನದ ಕಾಲದ ಒಂದು ಯುದ್ಧದ ಚಿತ್ರಣವನ್ನೇ ನಾವು ನೋಡ್ಬೋದಾಗಿದೆ ಯಾವ ರೀತಿ ಯುದ್ಧ ರಂಗವಿತ್ತು ಯಾವ ಕಾರಣಕ್ಕೆ ಈ ಯುದ್ಧ ನಡೆದಿದೆ ಮತ್ತು ಅಂದಿನ ಜನರ ಒಂದು ನಂಬಿಕೆಗಳನ್ನು ಕುರಿತು ಈ ಶಾಸನ ಶಿಲ್ಪಗಳು ನಮಗೆ ಅಧ್ಯಯನ ಮಾಡೋದಕ್ಕೆ ಸಹಾಯವನ್ನು ಮಾಡ್ತವೆ ಇದು ಕೂಡ ಒಂದು ವೀರಗಲ್ಲು ಶಾಸನ ಪ್ರಸ್ತುತ ಇದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಶಂಕರಘಟ್ಟದ ಕುವೆಂಪು ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದ ಮ್ಯೂಸಿಯಂ ಆವರಣದಲ್ಲಿದೆ ಇದು ಕೋಟೆ ಕಾಳಗಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿರ್ತಕ್ಕಂಥ ವೀರಗಲ್ಲು ಶಾಸನ ತಾವು ಕೆಳಭಾಗದ ಪಟ್ಟಿಕೆಯಲ್ಲಿ ಗಮನಿಸ್ಬೋದು ಕೋಟೆಗೆ ಮುತ್ತಿಗೆ ಹಾಕಿರುವುದು ಕೋಟೆಯ ಒಳಭಾಗದಲ್ಲಿ ವೀರರು ಕೋಟೆಯನ್ನು ರಕ್ಷಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಮೇಲ್ಭಾಗದ ಎರಡನೇ ಪಟ್ಟಿಕೆಯಲ್ಲಿ ಸೈನ್ಯ ಯುದ್ಧಕ್ಕೆ ಆಗಮಿಸ್ತಾ ಇರತಕ್ಕಂಥದ್ದು ಮೂರನೇ ಪಟ್ಟಿಕೆಯಲ್ಲಿ ವೀರನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾ ಇರೋದು ಕೊನೆಯಲ್ಲಿ ವೀರನು ಅಂತಿಮವಾಗಿ ಶಿವಲೋಕವನ್ನು ಸೇರಿರೋದನ್ನು ಈ ಶಾಸನ ಶಿಲ್ಪಗಳು ನಮಗೆ ತಿಳಿಸ್ತವೆ ಇದೊಂದು ಕಲ್ಲು ಇದು ಕೂಡ ಕುವೆಂಪು ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದ ಮ್ಯೂಸಿಯಂ ಆವರಣದಲ್ಲಿದೆ ಇದರ ಕೆಳಭಾಗದಲ್ಲಿ ತಾವು ಶಾಸನ ಪಠ್ಯವನ್ನು ಮೇಲ್ಭಾಗದಲ್ಲಿ ಶಾಸನ ಶಿಲ್ಪವನ್ನು ತಾವು ನೋಡ್ಬೋದಾಗಿದೆ ಇದು ಅಶೋಕನ ಸ್ತಂಭ ಶಾಸನದ ಒಂದು ಭಾಗ ಲೌರಿಯ ನಂದನ್ಗರ್ ಎಂಬ ಸ್ಥಳದ ಒಂದು ಸ್ತಂಭ ಶಾಸನ ಇದು ಅದರ ಒಂದು ಭಾಗವನ್ನು ತಾವಿಲ್ಲಿ ನೋಡ್ತಾ ಇದ್ದೀವಿ ಇದನ್ನು ನಾನು ಬ್ರಿಟಾನಿಕಾ ಡಾಟ್ ಕಾಮ್ನಿಂದ ಪಡೆದುಕೊಂಡಿದ್ದೇನೆ ತಮ್ಮ ಗಮನಕ್ಕೆ ತರಲಿಕ್ಕಾಗಿ ಈ ಛಾಯಾಚಿತ್ರಗಳನ್ನು ನೋಡಿದಾಗ ನಾನು ನಿಮಗೆ ಶಾಸನಗಳ ವಿಧಗಳ ಕುರಿತು ಒಂದು ಚಿತ್ರಣ ತಮಗೆ ಬಂದಿದೆ ಅಂತ ಹೇಳಿ ಭಾವಿಸ್ತೇನೆ ಈಗ ನಾವು ಶಾಸನಗಳ ಮಹತ್ವವನ್ನು ನೋಡೋಣ ಶಾಸನಗಳು ವಿಸ್ತಾರವಾಗಿರ್ತಕ್ಕಂಥ ಅಥವಾ ವಿಶಾಲವಾಗಿರ್ತಕ್ಕಂಥ ಮಾಹಿತಿಗಳನ್ನು ಹೊಂದಿವೆ ಜೊತೆಗೆ ನಂಬಲಿಕ್ಕೆ ಅರ್ಹವಾಗಿವೆ ಅಲ್ಲದೆ ಹೆಚ್ಚಿನ ಹಸ್ತಕ್ಷೇಪವಿರದ ಜನಜೀವನದ ಮೇಲೆ ಬೆಳಕನ್ನು ಚೆಲ್ಲುವ ದಾಖಲೆಗಳಾಗಿವೆ ಅವು ಐತಿಹಾಸಿಕ ದೃಷ್ಟಿಯಿಂದ ಹೆಚ್ಚು ಮೌಲ್ಯಯುತವಾದವು ಆಗಿವೆ ರೋಮಿಲಾ ಅವರು ಶಾಸನಗಳನ್ನು ದ ಎಫೆಕ್ಟಿವ್ ಆ್ಯನಲ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಕರೆದಿದ್ದಾರೆ ಅಂದರೆ ಭಾರತೀಯ ಇತಿಹಾಸದ ಪರಿಣಾಮಕಾರಿ ದಾಖಲೆಗಳು ಅಂತ ಹೇಳಿ ಹೇಳಿದ್ದಾರೆ ಈಗಾಗಲೇ ತಮಗೆ ತೋರಿಸಿದಂತೆ ಕಲ್ಲಿನ ಚಪ್ಪಡಿಗಳು ಕಲ್ಲಿನ ಸ್ತಂಭಗಳು ಅಲ್ಲದೆ ಬಂಡೆಕಲ್ಲುಗಳು ದೇವಾಲಯದ ಗೋಡೆಗಳು ಲೋಹದ ಪಟಗಳು ಶಿಲ್ಪಗಳು ಮೊದಲಾದವುಗಳ ಮೇಲೆ ಶಾಸನಗಳನ್ನು ಬರೆಯಲಾಗಿದೆ ಭಾರತದಲ್ಲಿ ಅಪಾರ ಸಂಖ್ಯೆಯಲ್ಲಿ ಶಾಸನಗಳು ಕಂಡುಬರ್ತವೆ ಕ್ರಿಸ್ತ ಶಕದ ಆರಂಭದ ಶತಮಾನಗಳಿಂದ ತಾಮ್ರ ಶಾಸನಗಳು ಆರಂಭವಾಗಿರೋದು ಕೂಡ ಅಂದರೆ ತಾಮ್ರ ಪತ್ರಗಳು ಆರಂಭವಾಗಿರೋದು ಕೂಡ ನಾವು ನೋಡ್ಬೋದು ಆರ್ ಎಸ್ ಶರ್ಮಾ ಅವರು ಹೀಗೆ ಹೇಳ್ತಾರೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಭಾರತದ ಆರಂಭ ಕಾಲದ ಶಾಸನಗಳು ಪ್ರಾಕೃತದಲ್ಲಿ ಬರೆಯಲ್ಪಟ್ಟಿವೆ ಕ್ರಿಸ್ತಶಕ ಎರಡನೇ ಶತಮಾನದಲ್ಲಿ ಸಂಸ್ಕೃತವನ್ನು ಮಾಧ್ಯಮವಾಗಿ ಅಳವಡಿಸಿಕೊಳ್ಳಲಾಯಿತು ಮತ್ತು ನಾಲ್ಕು ಐದು ಶತಮಾನದಲ್ಲಿ ಅದರ ಬಳಕೆ ವಿಸ್ತೃತವಾಯಿತು ಆದರೆ ಪ್ರಾಕೃತ ಬಳಕೆ ಮುಂದುವರೆದಿತ್ತು ಅಂತ ಅವರ ಈ ಅಭಿಪ್ರಾಯದಲ್ಲಿ ಭಾರತದ ಪ್ರಾಚೀನ ಭಾರತದ ಶಾಸನಗಳಲ್ಲಿ ಬಳಸಲಾದ ಭಾಷೆಯ ಕುರಿತು ನಮಗೆ ಮಾಹಿತಿ ಸಿಗುತ್ತೆ ಇದಾದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿಯೂ ಶಾಸನಗಳ ರಚನೆ ಆರಂಭವಾಗಿದೆ ಕರ್ನಾಟಕದಲ್ಲಿ ಸಾವಿರಾರು ಶಾಸನಗಳು ಲಭ್ಯ ಆಗಿರೋದು ನಮಗೆಲ್ಲ ತಿಳಿದ ಸಂಗತಿಯೇ ಆಗಿದೆ ಶಾಸನಗಳು ಸಮಕಾಲೀನವಾದ ರಾಜಕೀಯ ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ಇತಿಹಾಸದ ಮೇಲೆ ಬೆಳಕು ಚೆಲ್ತವೆ ಅಂತ ಒಟ್ಟಾರೆಯಾಗಿ ಹೇಳ್ಬೋದು ಅದರಲ್ಲೂ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮೌರ್ಯರ ಕಾಲದಿಂದ ಮಧ್ಯಕಾಲದವರೆಗಿನ ಇತಿಹಾಸ ಮತ್ತು ಸಂಸ್ಕೃತಿಯ ಅಧ್ಯಯನಕ್ಕೆ ಈ ಶಾಸನಗಳೇ ನಮಗೆ ಪ್ರಮುಖವಾಗಿರ್ತಕ್ಕಂಥ ಆಕರಗಳು ಭಾರತದಲ್ಲಿ ಈವರೆಗೆ ಒಂದು ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಶಾಸನಗಳನ್ನು ಸಂಪಾದಿಸಿ ಪ್ರಕಟಿಸಲಾಗಿದೆ ಎನ್ನಲಾಗುತ್ತೆ ಭಾರತೀಯ ಇತಿಹಾಸದ ಅಧ್ಯಯನವನ್ನು ನಾವು ಗಮನಿಸಿದಾಗ ಶಾಸನಗಳನ್ನು ಆಧರಿಸಿ ಹೊಸ ಹೊಸ ದೃಷ್ಟಿಕೋನಗಳಲ್ಲಿ ಇತಿಹಾಸದ ಅಧ್ಯಯನ ನಡೀತಾ ಇರೋದನ್ನು ನಾವು ನೋಡ್ಬೋದು ಶಾಸನಗಳಿಂದ ನಾವು ಮುಖ್ಯವಾಗಿ ರಾಜರ ಹೆಸರು ಅವರ ವಂಶಾವಳಿ ಅವರ ಬಿರುದುಗಳು ಲಾಂಛನ ಆಡಳಿತ ಕಾಲ ರಾಜ್ಯದ ವಿಸ್ತಾರ ರಾಜ್ಯದ ಎಲ್ಲೆ ಆಡಳಿತಾತ್ಮಕ ವಿಚಾರಗಳು ಅಂದಿನ ಕಾಲದಲ್ಲಿದ್ದ ಕಾಲಗಣನೆಯ ಪದ್ಧತಿ ಸಾಮಾಜಿಕ ಆರ್ಥಿಕ ಧಾರ್ಮಿಕ ವಿಚಾರಗಳು ಇವುಗಳನ್ನು ತಿಳಿದುಕೊಳ್ಬೋದು ಅಲ್ಲದೆ ಆ ಶಾಸನಗಳಿಂದ ಲಿಪಿ ಮತ್ತು ಭಾಷೆಯ ಬೆಳವಣಿಗೆಗಳ ಬಗ್ಗೆ ಕೂಡ ನಾವು ತಿಳಿಯಬಹುದು ಕೆಲವು ಶಾಸನಗಳಲ್ಲಿ ಶಾಸನಗಳನ್ನು ಬರೆದವರು ಯಾರು ಅವು ಅವುಗಳನ್ನು ಆ ಶಿಲ್ಪದ ಮೇಲೆ ಕೆತ್ತಿದವರು ಯಾರು ಅಥವಾ ಕಂಡರಿಸಿದವರು ಯಾರು ಅನ್ನತಕ್ಕಂಥ ವಿವರಣೆ ಕೂಡ ನಮಗೆ ಲಭ್ಯವಾಗುತ್ತೆ ಇನ್ನು ಶಾಸನ ಶಿಲ್ಪಗಳಿಂದ ಕಲಾಕೌಶಲ್ಯ ಆವತ್ತಿನ ಶಿಲ್ಪಿಗಳಿಗಿದ್ದಂಥ ಒಂದು ಜಾಣ್ಮೆ ಮೊದಲಾದ ಸಂಗತಿಗಳು ನಮಗೆ ತಿಳಿದು ಬರುತ್ತೆ ಅಲ್ಲದೆ ಶಾಸನ ಶಿಲ್ಪಗಳಿಂದಲೂ ಕೂಡ ಹಲವು ವಿಧದ ಮಾಹಿತಿಗಳನ್ನು ನಾವು ಸಂಗ್ರಹಿಸಿ ಒಂದು ಗತಕಾಲದ ಚಿತ್ರಣವನ್ನು ಮಾಡಿಕೊಳ್ಳಬಹುದಾಗಿದೆ ಇನ್ನು ಭಾರತದಲ್ಲಿ ಶಾಸನಗಳ ಆರಂಭ ಯಾವಾಗಾಯಿತು ಅಂತ ನೋಡೋಣ ತಮಗೆಲ್ಲ ಗೊತ್ತೇ ಇದೆ ಸಿಂಧು ನಾಗರಿಕತೆಯ ಕಾಲಕ್ಕೆ ಸೇರಿದ ಸಾಕಷ್ಟು ಮುದ್ರಿಕೆಗಳು ನಮಗೆ ಸಂಶೋಧನೆಯ ಸಂದರ್ಭದಲ್ಲಿ ಅಥವಾ ಉತ್ಖನನದ ಸಂದರ್ಭದಲ್ಲಿ ಲಭ್ಯವಾಗಿವೆ ಆ ಮುದ್ರೆಗಳಲ್ಲಿ ಚಿತ್ರಲಿಪಿ ಕಂಡುಬರುತ್ತೆ ಆದರೆ ದುರದೃಷ್ಟವಶಾತ್ ಈವರೆಗೆ ಆ ಚಿತ್ರಲಿಪಿಯನ್ನು ಸಮರ್ಪಕವಾಗಿ ಅರ್ಥೈಸ್ಲಿಕ್ಕೆ ಅಥವಾ ಬಿಡಿಸ್ಲಿಕ್ಕೆ ಆಗಿಲ್ಲ ಭಾರತದಲ್ಲಿ ಮೊದಲ ಬಾರಿಗೆ ಶಿಲಾಶಾಸನಗಳನ್ನು ಪರಿಚಯಿಸಿದ ಕೀರ್ತಿ ಅಶೋಕನಿಗೆ ಸಲ್ಲುತ್ತದೆ ಅಶೋಕ ತನ್ನ ಶಾಸನಗಳ ಮೂಲಕವೇ ತನ್ನ ಪ್ರಜೆಗಳೊಂದಿಗೆ ನೇರವಾಗಿ ಸಂವಾದ ಮಾಡ್ದ ಎನ್ನಲಾಗುತ್ತೆ ಆತನನ್ನು ಶಿಲಾ ಶಾಸನಗಳ ರಾಜ ಅಥವಾ ಭಾರತದ ಶಾಸನಗಳ ಜನಕ ಅಂತ ಹೇಳಿಯೂ ಗುರುತಿಸ್ತಾರೆ ಫಿರೋಜ್ ಶಾ ತುಘಲಕ್ ಬಗ್ಗೆ ತಾವು ಕೇಳಿರಬೇಕು ತುಗಲಕ್ ಸಂತತಿಯ ಪ್ರಸಿದ್ಧ ದೊರೆಗಳಲ್ಲಿ ಆತ ಒಬ್ಬ ಆತನಿಗೆ ಸಾಹಿತ್ಯ ಇತಿಹಾಸ ವಿಷಯದಲ್ಲಿ ಆಸಕ್ತಿ ಇದ್ದರಿಂದ ಹರಿಯಾಣದ ತೋಪ್ರದಿಂದ ಮತ್ತು ಉತ್ತರ ಪ್ರದೇಶದ ಮೀರತ್ನಿಂದ ಅಶೋಕನ ಸ್ತಂಭಗಳನ್ನು ದೆಹಲಿಗೆ ಸಾಗಿಸ್ತಾ ಆದರೆ ಯಾವುದೇ ಪಂಡಿತರು ಅದನ್ನು ಓದಲಿಕ್ಕೆ ಅಥವಾ ಅರ್ಥೈಸಲಿಕ್ಕೆ ಸಾಧ್ಯ ಆಗಲಿಲ್ಲ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಎಂಬ ವಿದ್ವಾಂಸರು ಅಶೋಕನ ಶಿಲಾಶಾಸನಗಳ ಲಿಪಿಯ ರಹಸ್ಯವನ್ನು ಬಿಡಿಸಿ ಅವುಗಳನ್ನು ಓದಿದ್ದರು ಈ ಅಶೋಕನ ಶಾಸನಗಳನ್ನು ಹಲವು ವಿಧಗಳಾಗಿ ವಿಂಗಡಿಸಲಾಗಿದೆ ಪ್ರಧಾನ ಶಿಲಾಶಾಸನಗಳು ಕಿರು ಶಿಲಾಶಾಸನಗಳು ಮತ್ತು ಸ್ತಂಭ ಶಾಸನಗಳು ಅಂತ ಕರೀತಾರೆ ಮೇಜರ್ ರಾಕ್ ಎಡಿಕ್ಟ್ಸ್ ಮೈನರ್ ರಾಕ್ ಎಡಿಕ್ಟ್ಸ್ ಆ್ಯಂಡ್ ಪಿಲ್ಲರ್ ಎಡಿಕ್ಟ್ಸ್ ಆರ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್ ಎಪಿಗ್ರಾಫ್ಸ್ ಅಂತ ಹೇಳ್ಬೋದು ಅಶೋಕ ಶಾಸನಗಳನ್ನು ಸ್ಥಾಪಿಸಿರುವ ಸ್ಥಳ ನೋಡಿದಾಗ ಒಂದು ಅಂಶ ತಿಳಿದು ಬರುತ್ತೆ ಆತ ಮುಖ್ಯ ವಸತಿ ಸ್ಥಳಗಳಲ್ಲಿ ಅಂದರೆ ಜನರು ನೆಲೆಸಿದ ಸ್ಥಳಗಳಲ್ಲಿ ಮತ್ತು ಹೆಚ್ಚು ಜನರು ಸೇರುವಂತಹ ಸ್ಥಳಗಳಲ್ಲಿ ತನ್ನ ಶಾಸನಗಳನ್ನು ಸ್ಥಾಪಿಸಿದ್ದಾನೆ ಅದರ ಉದ್ದೇಶ ಹೆಚ್ಚು ಜನರಿಗೆ ತನ್ನ ವಿಚಾರಗಳನ್ನು ತಲುಪಿಸುವುದು ಆಗಿದೆ ಬಹುತೇಕ ಶಾಸನಗಳು ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ ವಾಯುವ್ಯ ಭಾರತದಲ್ಲಿ ಕರೋಷ್ಠಿ ಲಿಪಿಯ ಶಾಸನಗಳು ಕೂಡ ಕಂಡುಬರ್ತವೆ ಕರ್ನಾಟಕದ ಕೆಲವೆಡೆ ಅಶೋಕನ ಶಾಸನಗಳು ಕಂಡು ಬಂದಿರೋದು ತಮಗೆಲ್ಲ ತಿಳಿದ ಸಂಗತಿ ಅಂತ ಭಾವಿಸ್ತೇನೆ ಚಿತ್ರದುರ್ಗದ ಬ್ರಹ್ಮಗಿರಿ ಸಿದ್ದಾಪುರ ಮತ್ತು ಜಟಿಂಗರಾಮೇಶ್ವರ ಬಳ್ಳಾರಿಯ ನಿಟ್ಟೂರು ಮತ್ತು ಊದುಗೊಳ್ಳ ರಾಯಚೂರಿನ ಮಸ್ಕಿ ಕೊಪ್ಪಳದ ಗವಿಮಠ ಹಾಗೂ ಪಾಲ್ಕಿಗುಂಡ ಮತ್ತು ಗುಲ್ಬರ್ಗದ ಸನ್ನತಿ ಈ ಸ್ಥಳಗಳಾಗಿವೆ ಇಲ್ಲಿ ನಾವು ಅಶೋಕನ ಐತಿಹಾಸಿಕ ದಾಖಲೆಗಳನ್ನು ನೋಡ್ಬೋದು ಅಶೋಕನ ಶಾಸನಗಳಲ್ಲಿ ರಾಯಚೂರಿನ ಮಸ್ಕಿ ಶಾಸನ ವಿಶೇಷವಾದದ್ದು ಅಂತ ಪರಿಗಣಿಸಲಾಗಿದೆ ಕಾರಣ ಅದರಲ್ಲಿ ಅಶೋಕನ ಪೂರ್ಣ ಹೆಸರನ್ನು ದಾಖಲು ಮಾಡಿರುವಂಥದ್ದು ಅಶೋಕನ ಶಾಸನಗಳ ನೆಲೆಗಳನ್ನು ಗಮನಿಸಿದಾಗ ಇವತ್ತಿನ ಆಫ್ಘಾನಿಸ್ತಾನದಿಂದ ದಕ್ಷಿಣದ ನಮ್ಮ ಮೈಸೂರು ರಾಜ್ಯದವರೆಗೆ ಅವುಗಳನ್ನು ಸ್ಥಾಪಿಸಿರೋದನ್ನು ನೋಡ್ಬೋದು ಇದರಿಂದ ನಮಗೆ ಮೌರ್ಯ ಸಾಮ್ರಾಜ್ಯದ ಎಲ್ಲೆಯನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅಲ್ಲದೆ ಅಶೋಕನ ಶಾಸನಗಳು ಆತನ ಆಂತರಿಕ ಮತ್ತು ವಿದೇಶಾಂಗ ನೀತಿಯನ್ನು ಧಾರ್ಮಿಕ ನೀತಿಯನ್ನು ಮತ್ತು ವ್ಯಕ್ತಿತ್ವವನ್ನು ಕುರಿತಾಗಿ ಕೂಡ ಮಾಹಿತಿಯನ್ನು ತಿಳಿಸ್ತವೆ ಉದಾಹರಣೆಗೆ ಹದಿಮೂರನೇ ಬಂಡೆಗಲ್ಲಿನ ಶಾಸನ ನಮಗೆ ಆತನ ಪ್ರಸಿದ್ಧ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಹೀಗೆ ನಮ್ಮಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ಶಾಸನಗಳು ಸ್ಥಾಪಿಸುವುದು ಅಥವಾ ಬರೆಸುವುದು ಆರಂಭವಾಗಿರೋದನ್ನು ನಾವು ನೋಡಬಹುದು ಈಗ ನಾನು ಪ್ರಾಚೀನ ಭಾರತದ ಇತಿಹಾಸದ ಸಂದರ್ಭದಲ್ಲಿ ಮುಖ್ಯವಾಗಿರ್ತಕ್ಕಂಥ ಕೆಲವು ಶಾಸನಗಳನ್ನು ಪ್ರಸ್ತಾಪ ಮಾಡ್ತೇನೆ ಇದಲ್ಲದೆ ಅಪಾರ ಸಂಖ್ಯೆಯ ಶಾಸನಗಳು ನಮಗೆ ನೆರವಾಗಿವೆ ಆದರೆ ಉಪನ್ಯಾಸದ ಕಾಲಮಿತಿ ನಮ್ಮ ಅಧ್ಯಯನದ ಮಿತಿ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ಶಾಸನಗಳ ಕಡೆಗೆ ತಮ್ಮ ಗಮನ ಸೆಳೆಯೋದಕ್ಕೆ ಇಚ್ಛಿಸುತ್ತೇನೆ ಕಳಿಂಗರಾಜ ಕಾರವೇಲನ ಒರಿಸ್ಸಾದ ಉದಯಗಿರಿ ಬೆಟ್ಟದ ಮೇಲಿರುವ ಹಾತಿಗುಂಪ ಶಾಸನ ಇದು ನಮಗೆ ಕಾರವೇಲನ ಸಾಧನೆಗಳನ್ನು ಕುರಿತು ತಿಳಿಸುತ್ತೆ ಶಕರ ದೊರೆಯ ರುದ್ರಧಾಮನ ಜುನಾಗಢ ಶಾಸನ ಆತ ಸುದರ್ಶನ ಸರೋವರವನ್ನು ದುರಸ್ತಿಗೊಳಿಸಿದ್ದನ್ನು ತಿಳಿಸುತ್ತೆ ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಹಾಕಿಸಿದ ನಾಸಿಕ್ ಶಾಸನ ನಮಗೆ ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳನ್ನು ಕುರಿತು ತಿಳಿಯೋದಕ್ಕೆ ಸಹಕರಿಸುತ್ತೆ ಕ್ಷತ್ರಪ ನಹಪಾಣನ ನಾಸಿಕ್ ಶಾಸನ ಇದು ಎರಡನೇ ಶತಮಾನಕ್ಕೆ ಸೇರಿದ್ದಾಗಿದೆ ನಹಪಾಣನ ಅಳಿಯ ಉಷವದಾತ ಎಂಬಾತ ಬ್ರಾಹ್ಮಣರಿಗೆ ಹಸು ಧನ ಅಂದರೆ ಹಣ ಭೂಮಿ ದಾನ ಮಾಡಿದ್ದನ್ನು ಈ ಶಾಸನ ಉಲ್ಲೇಖಿಸುತ್ತೆ ಇನ್ನು ಗುಪ್ತರಲ್ಲಿ ಪ್ರಸಿದ್ಧ ದೊರೆ ಸಮುದ್ರಗುಪ್ತ ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಟ್ಟವನು ಆತನ ಬಗ್ಗೆ ತಾವು ಕೇಳಿರ್ತೀರಿ ಆತನ ದಂಡಯಾತ್ರೆಯ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡ್ತಕ್ಕಂಥದ್ದು ಅಲಹಾಬಾದ್ನ ಸ್ತಂಭ ಶಾಸನ ಇದು ಮೂಲತಃ ಕೌಸಂಬಿಯಲ್ಲಿದ್ದ ಅಶೋಕನ ಸ್ತಂಭವೊಂದರ ಮೇಲೆ ಕೆತ್ತಿಸಲಾಗಿದೆ ಆನಂತರ ಇದನ್ನು ಅಲಹಾಬಾದಿಗೆ ಸಾಗಿಸಲಾಗಿದೆ ಇದೊಂದು ಪ್ರಶಸ್ತಿ ಶಾಸನ ಅಂದರೆ ಅರಸನ ಸಾಧನೆಗಳನ್ನು ಶ್ಲಾಘಿಸುವ ಶಾಸನ ಆಗಿದೆ ಇದನ್ನು ಆತನ ಆಸ್ಥಾನ ಕವಿ ಮತ್ತು ಅಧಿಕಾರಿಗಳಲ್ಲಿ ಓರ್ವನಾಗಿದ್ದ ಹರೀಸೇನ ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ್ದಾನೆ ಬ್ರಾಹ್ಮಿ ಲಿಪಿಯಲ್ಲಿ ಇದನ್ನು ದಾಖಲಿಸಲಾಗಿದೆ ಇದು ಕ್ರಿಸ್ತಶಕ ನಾಲ್ಕನೇ ಶತಮಾನಕ್ಕೆ ಸೇರಿದ ಶಾಸನ ಆಗಿದೆ ದೆಹಲಿಯಲ್ಲಿ ಕಬ್ಬಿಣದ ಸ್ತಂಭ ಶಾಸನ ಕಂಡುಬರುತ್ತೆ ಇದು ಮೂಲತಃ ಮೆಹರೂಲಿ ಎಂಬ ಸ್ಥಳಕ್ಕೆ ಸೇರಿದ್ದು ಇದರಲ್ಲಿ ಎರಡನೇ ಚಂದ್ರಗುಪ್ತನ ಸಾಧನೆಗಳ ಮೇಲೆ ಬೆಳಕು ಚೆಲ್ಲುವ ಕೆಲವು ವಿಚಾರಗಳಿದ್ದಾವೆ ಜೊತೆಗೆ ಈ ಕಬ್ಬಿಣದ ಸ್ತಂಭ ಶಾಸನ ಪ್ರಾಚೀನ ಕಾಲದ ಲೋಹ ವಿಜ್ಞಾನದ ಪ್ರಗತಿಯನ್ನು ತಿಳಿದುಕೊಳ್ಳೋಕ್ಕೆ ಕೂಡ ನಮಗೆ ಸಹಾಯ ಮಾಡುತ್ತೆ ಇನ್ನು ವಾಕಟಾಕರ ರಾಣಿ ಪ್ರಭಾವತಿ ಹಾಕಿಸಿದ ಅಥವಾ ಪ್ರಕಟಿಸಿದ ಪೂನಾ ತಾಮ್ರಪಟ ಶಾಸನಗಳು ಆಕೆ ಗ್ರಾಮವೊಂದನ್ನು ದಾನ ನೀಡಿದ್ದನ್ನು ತಿಳಿಸುತ್ತೆ ಇದನ್ನು ದಾನ ಶಾಸನಕ್ಕೆ ಒಂದು ಮಾದರಿಯಾಗಿ ಪರಿಗಣಿಸಲಾಗುತ್ತೆ ಕರ್ನಾಟಕದ ಪ್ರಾಚೀನ ದೊರೆಗಳಲ್ಲಿ ಓರ್ವನಾದ ಇಮ್ಮಡಿ ಪುಲಿಕೇಶಿ ದಕ್ಷಿಣ ಪಥೇಶ್ವರ ಎಂಬ ಬಿರುದನ್ನು ಹೊಂದಿದ್ದವನು ತಮಗೆ ತಿಳಿದೇ ಇದೆ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಈತ ಈತನನ್ನು ಕುರಿತು ಮೇಗುತ್ತಿ ಜಿನದೇವಾಲಯದ ಗೋಡೆಯ ಮೇಲಿರುವ ಐಹೊಳೆ ಶಾಸನ ಎಂದೇ ಪ್ರಸಿದ್ಧವಾದ ಶಾಸನ ನಮಗೆ ಹಲವು ಮಾಹಿತಿಗಳನ್ನು ನೀಡುತ್ತೆ ಪುಲಿಕೇಶಿಯ ಸೈನಿಕ ಸಾಧನೆಗಳನ್ನು ಕುರಿತು ಅದು ನಮಗೆ ತಿಳಿಸುತ್ತೆ ಈ ಶಾಸನವನ್ನು ಪುಲಿಕೇಶಿಯ ಅಧಿಕಾರಿಗಳಲ್ಲಿ ಒಬ್ಬನಾಗಿರ್ತಕ್ಕಂಥ ರವಿಕೀರ್ತಿ ರಚಿಸಿದ್ದಾನೆ ಅಲ್ಲದೆ ಹರ್ಷನ ಬಗ್ಗೆ ತಿಳಿಸುವ ಕೆಲವು ತಾಮ್ರಪಟ ಶಾಸನಗಳಿದ್ದಾವೆ ಅವುಗಳಲ್ಲಿ ಮಧುಬನ್ ಮತ್ತು ಕೇರ್ ತಾಮ್ರಪಟ ಶಾಸನಗಳು ಮುಖ್ಯವಾದವುಗಳು ಇವು ಹತ್ತೊಂಬತ್ತನೇ ಶತಮಾನದ ಕೊನೆಯ ವೇಳೆಗೆ ಬೆಳಕಿಗೆ ಬಂದವು ತಮಿಳುನಾಡಿನ ಉತ್ತರ ಆರ್ಕಾಡ್ ಜಿಲ್ಲೆಯ ಅರಕೋನಂ ಸಮೀಪದ ವೆಲ್ಲೂರ್ ಪಲಯಂ ಗ್ರಾಮದಲ್ಲಿ ದೊರೆತ ಒಂಬತ್ತನೇ ಶತಮಾನದ ತಾಮ್ರಪಟ ಶಾಸನಗಳು ಮೂರನೇ ನಂದಿವರ್ಮ ಶಿವದೇವಾಲಯಕ್ಕೆ ಗ್ರಾಮವೊಂದನ್ನು ಕೊಡುಗೆ ನೀಡಿದ ಸಂಗತಿ ದಾಖಲಿಸುತ್ತೆ ಈ ಶಾಸನ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪತ್ತೆ ಹಚ್ಚಲ್ಪಟ್ಟಿತು ಗ್ರಾಮಾಡಳಿತಕ್ಕೆ ಚೋಳರ ಕೊಡುಗೆ ಬಹಳ ಪ್ರಮುಖ ಅಂತ ತಾವು ಕೇಳಿದ್ದೀರಿ ಅವರ ಕಾಲದ ಗ್ರಾಮಾಡಳಿತವನ್ನು ಕುರಿತು ಉತ್ತಮೇರೂರು ಶಾಸನಗಳು ನಮಗೆ ಅನೇಕ ವಿಚಾರಗಳನ್ನು ತಿಳಿಸ್ತವೆ ಆ ಶಾಸನಗಳು ಒಂದನೇ ಪರಾಂತಕನ ಕಾಲಕ್ಕೆ ಸೇರಿವೆ ಅವುಗಳು ನೀಡುವ ಮಾಹಿತಿಯಿಂದ ನಾವು ಚೋಳರ ಗ್ರಾಮಾಡಳಿತವನ್ನು ಕುರಿತು ಒಂದು ಚಿತ್ರಣವನ್ನು ಪಡೆಯಬಹುದಾಗಿದೆ ಹೀಗೆ ಪ್ರಾಚೀನ ಭಾರತದ ಸಂದರ್ಭದಲ್ಲಿ ನಾವು ಕೆಲವು ಪ್ರಮುಖ ಶಾಸನಗಳನ್ನು ನೋಡಬಹುದಾಗಿದೆ ಆದರೆ ವಿದ್ಯಾರ್ಥಿಗಳೇ ಈ ಶಾಸನಗಳನ್ನು ಆಧಾರಗಳಾಗಿ ಬಳಸುವಲ್ಲಿ ಕೆಲವು ಮಿತಿಗಳಿವೆ ಕೆಲವೊಮ್ಮೆ ಶಾಸನಗಳು ಕೂಟ ಶಾಸನಗಳಾಗಿರ್ಬೋದು ಕೆಲವೊಮ್ಮೆ ಶಾಸನಗಳಲ್ಲಿ ಉತ್ಪ್ರೇಕ್ಷಿತವಾದಂಥ ವಿಚಾರಗಳಿರ್ಬೋದು ವಿಶೇಷವಾಗಿ ಪ್ರಶಸ್ತಿ ಶಾಸನಗಳಲ್ಲಿ ಕೆಲವೊಮ್ಮೆ ಆ ಶಾಸನಗಳು ಅಪೂರ್ಣವಾಗಿರ್ಬೋದು ಕೆಲವೊಮ್ಮೆ ಶಾಸನಗಳು ಜರ್ಜರಿತವಾಗಿರ್ಬೋದು ಅಂದರೆ ಹಾನಿಗೊಂಡಿರ್ಬೋದು ಹೀಗಾಗಿ ಶಾಸನಗಳನ್ನು ಆಧಾರಗಳಾಗಿ ಬಳಸುವಾಗ ಇತಿಹಾಸಕಾರನು ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ ಈ ಮಿತಿಗಳನ್ನು ಇತಿಹಾಸಕಾರನು ತಿಳಿದಿರಬೇಕಾಗತ್ತೆ ಹೀಗೆ ನಾವು ಪ್ರಾಚೀನ ಭಾರತದ ಆಧಾರಗಳಾಗಿ ಶಾಸನಗಳ ಪಾತ್ರವನ್ನು ನೋಡ್ಬೋದು ನಾನು ಇವತ್ತಿನ ಈ ಉಪನ್ಯಾಸದಲ್ಲಿ ಶಾಸನಶಾಸ್ತ್ರ ಎಂದರೇನು ಶಾಸನಗಳ ವಿಧಗಳು ಶಾಸನಗಳ ಮಹತ್ವ ಪ್ರಾಚೀನ ಭಾರತದ ಅಧ್ಯಯನದ ಸಂದರ್ಭದಲ್ಲಿ ನೆರವಾಗುವ ಶಾಸನಗಳಲ್ಲಿ ಕೆಲವು ಶಾಸನಗಳ ವಿಷಯವನ್ನು ತಮ್ಮ ಗಮನಕ್ಕೆ ತಂದಿದ್ದೇನೆ ನನ್ನ ಈ ಉಪನ್ಯಾಸಕ್ಕೆ ಕೆಲವು ಕೃತಿಗಳನ್ನು ಆಕರವಾಗಿ ನಾನು ಬಳಸಿಕೊಂಡಿದ್ದೇನೆ ಆರ್ ಸಿ ಮಜುಂದಾರ್ ಅವರ ಭಾರತೀಯ ಜನತೆಯ ಇತಿಹಾಸ ಮತ್ತು ಸಂಸ್ಕೃತಿ ಇದರ ಕನ್ನಡ ಅನುವಾದದ ಜವಾಬ್ದಾರಿಯನ್ನು ನರಸಿಂಹೂರ್ತಿ ಎ ವಿಯವರು ವಹಿಸಿಕೊಂಡಿದ್ದಾರೆ ರೋಮಿಲಾ ತಾಪರ್ ಅವರ ಅನುವಾದಿತ ಕೃತಿ ಪ್ರಾಚೀನ ಭಾರತ ಇದರ ಅನುವಾದವನ್ನು ಉಮೇಶ್ ಎಚ್ ಎಸ್ ಶಶಿಕುಮಾರ್ ಜೆ ಮತ್ತು ದೀಪಾ ಅವರು ಮಾಡಿದ್ದಾರೆ ನರಸಿಂಹಮೂರ್ತಿ ಎ ವಿಯವರ ಕರ್ನಾಟಕ ಪುರಾತತ್ವ ಲೋಕಪ್ಪ ಗೌಡ ಸಿ ಎನ್ ಅವರ ಪ್ರಾಚೀನ ಭಾರತ ಹಾಗೇ ಶಾಸನ ನಿರ್ದೇಶನಾಲಯ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮೈಸೂರು ಇವರು ಪ್ರಕಟಿಸಿದ ಶಾಸನಶಾಸ್ತ್ರದ ಪರಿಚಯ ಇವುಗಳಲ್ಲದೆ ಆರ್ ಎಸ್ ಶರ್ಮಾ ಅವರ ಇಂಡಿಯಾಸ್ ಏನ್ಷಿಯಂಟ್ ಪಾಸ್ಟ್ ಇ ಶ್ರೀಧರನ್ ಅವರ ಎ ಮ್ಯಾನ್ಯೂಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಮೆಥಡಾಲಜಿ ಈ ಕೃತಿಗಳನ್ನು ನಾನು ಈ ಉಪನ್ಯಾಸದಲ್ಲಿ ಬಳಸಿಕೊಂಡಿದ್ದೇನೆ ಈ ಕೃತಿಗಳ ಕೃತಿಕಾರರು ಮತ್ತು ಪ್ರಕಾಶಕರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಗೆಯೇ ಈ ಉಪನ್ಯಾಸದಲ್ಲಿ ಪ್ರಸ್ತುತಪಡಿಸಿದ ಕೆಲವು ಛಾಯಾಚಿತ್ರಗಳನ್ನು ಅವುಗಳ ಮೂಲ ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ ಅನ್ನುವುದನ್ನು ಆಯಾ ಛಾಯಾಚಿತ್ರದ ಸಂದರ್ಭದಲ್ಲಿ ಉಲ್ಲೇಖಿಸಿದ್ದೇನೆ ಅವುಗಳನ್ನು ಒದಗಿಸಿದ ನನ್ನ ಮಿತ್ರರಾದ ಸಂದೀಪ್ ಶೆಟ್ಟಿ ಅವರಿಗೆ ಹಾಗೂ ಒಂದು ಛಾಯಾಚಿತ್ರವನ್ನು ಬ್ರಿಟಾನಿಕಾ ಡಾಟ್ ಕಾಮ್ನಿಂದ ಪಡೆದಿದ್ದೇನೆ ಅದರ ಸಂಘಟಕರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಉಪನ್ಯಾಸವನ್ನು ಕೇಳಿದಂತಹ ತಮಗೂ ಕೂಡ ಧನ್ಯವಾದಗಳು ಮುಂದಿನ ಭಾಗ ಮೂರರ ಉಪನ್ಯಾಸದಲ್ಲಿ ನಾವು ಶಾಸ್ತ್ರದ ಆಧಾರಗಳ ವಿಧಗಳಲ್ಲಿ ನಾಣ್ಯ ಸ್ಮಾರಕಗಳು ಮತ್ತು ಉತ್ಖನನ ಅಥವಾ ಭೂ ಸಂಶೋಧನೆಗೆ ಸಂಬಂಧಿಸಿದಂತೆ ನೋಡೋಣ ನಮಸ್ಕಾರ